ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ 9ನೇ ತರಗತಿಯಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಒಂದು ಚಾಪ್ಟರ್ ಕನ್ಸ್ಟ್ರಕ್ಷನ್ಸ್ ಅನ್ನೋ ಚಾಪ್ಟರ್ ನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಇದೆ. ಇಲ್ಲಿ ಹಲವಾರು ರೀತಿಯ ಕನ್ಸ್ಟ್ರಕ್ಷನ್ಸ್ ಗಳೇನಿರ್ತವೆ. ಅದರಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಅವರು ಮೂರು ಅಂಶಗಳನ್ನು ಕೊಟ್ಟಿರ್ತಾರೆ. ಯಾವುದಪ್ಪ ಅಂದ್ರೆ, ಟು ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್, ಏನೇನು ಕೊಟ್ಟಿದ್ದಾರೆ, ಗಿವನ್ ಇಟ್ಸ್ ಬೇಸ್, ಟ್ರಯಾಂಗಲ್ ನ ಬೇಸ್ ಕೊಟ್ಟಾಗ, ಎ ಬೇಸ್ ಆಂಗಲ್, ಬೇಸ್ ಮೇಲೆ ನಿಂತಿರುವಂತ ಯಾವುದಾದ್ರೂ ಒಂದು ಆಂಗಲ್ ಕೊಟ್ಟಾಗ, ಅಂಡ್ ಸಮ್ ಆಫ್ ಅದರ್ ಟೂ ಸೈಡ್ಸ್, ಅದರ್ ಟೂ ಸೈಡ್ಸ್, ಒಂದು ಟ್ರಯಾಂಗಲ್ ನಲ್ಲಿ ತ್ರೀ ಸೈಡ್ಸ್ ಇರುತ್ತೆ, ಒಂದು ಸೈಡ್ ಕೊಟ್ಟಿದ್ದಾರೆ ಅಂದ್ರೆ ಬೇಸ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ ಮತ್ತೊಂದು ಸೈಡ್ ಅನ್ನ ಬಿಡಿಬಿಡಿಯಾಗಿ ಕೊಡದಲೆ ಎರಡನ್ನು ಸೇರಿಸಿ ಅದರ ಸಮ್ ಅನ್ನ ಕೊಟ್ಟಾಗ ನಾವು ಆ ಟ್ರಯಾಂಗಲ್ ಅನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಅದಕ್ಕೆ ಉದಾಹರಣೆಯಾಗಿ ಒಂದು ಲೆಕ್ಕವನ್ನು ತೆಗೆದುಕೊಂಡಿದ್ದೇನೆ. ಆ ಉದಾಹರಣೆ ಲೆಕ್ಕ ಈ ರೀತಿ ಇದೆ. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಎ ಬಿ ಸಿ ಇನ್ ವಿಚ್ ಎ ಬಿ 5.8 ಸೆಂಟಿಮೀಟರ್, ಬಿ ಸಿ ಪ್ಲಸ್ ಸಿ ಎ, ಬಿ ಸಿ ಪ್ಲಸ್ ಸಿ ಎ ಅಂದ್ರೆ ಸಮ್ ಆಫ್ ಅದರ್ ಟೂ ಸೈಡ್ಸ್, ಬಿ ಸಿ ಪ್ಲಸ್ ಸಿ ಎ 8.4 ಸೆಂಟಿಮೀಟರ್, ಅಂಡ್ ಆಂಗಲ್ ಬಿ ಇಸ್ ಇಕ್ವಲ್ ಟು 60 ಡಿಗ್ರಿ. ಆಂಗಲ್ ಬಿ ಅಂದ್ರೆ ಏನು, ಎ ಬೇಸ್ ಆಂಗಲ್ ಆಗಿರುತ್ತೆ. ಅಂಡ್ ಎ ಬಿ ಇಸ್ ಇಕ್ವಲ್ ಟು 5.8 ಸೆಂಟಿಮೀಟರ್ ಅಂದ್ರೆ ಏನು, ಎ ಬಿ ಅಂದ್ರೆ ಆ ಟ್ರಯಾಂಗಲ್ ನ ಬೇಸ್ ಆಗಿರುತ್ತೆ. ಹೀಗೆ ಈ ಮೂರು ಕಂಡೀಷನ್ಸ್ ಗಳನ್ನ ಕೊಟ್ಟಾಗ ಮ್ಯಾಥಮೆಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಗಣಿತದ ಉಪಕರಣಗಳನ್ನ ಬಳಸಿ ನಾವು ಹೇಗೆ ಕನ್ಸ್ಟ್ರಕ್ಟ್ ಮಾಡಬಹುದು ಅನ್ನೋದನ್ನ ನೋಡೋಣ. ಈಗ ನಾವು ಕೊಟ್ಟಿರುವಂತಹ ಈ ಉದಾಹರಣೆ ಲೆಕ್ಕಕ್ಕೆ ಅದರ ಅನುಸಾರ, ಅಳತೆಗನುಸಾರ ನಾವು ಕನ್ಸ್ಟ್ರಕ್ಟ್ ಮಾಡೋಣ. ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಸ್ಕೆಚ್ ಡಯಾಗ್ರಾಮ್ ನ ಬರ್ಕೋಬೇಕು. ಆ ಸ್ಕೆಚ್ ಡಯಾಗ್ರಾಮ್ ನಾವು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದೊಂದು ಬ್ರೀಫ್ ಆಗಿ ಒಂದು ಐಡಿಯಾವನ್ನು ಕೊಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಎ ಬಿ ಸಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಅವರು ಎ ಬಿ ಅನ್ನು ಕೊಟ್ಟಿದ್ದಾರೆ, ಬೇಸ್ ನ ಕೊಟ್ಟಿದ್ದಾರೆ 5.8 ಸೆಂಟಿಮೀಟರ್ ಅಂತ, ಅಂಡ್ ಆಂಗಲ್ ಬಿ ಎಷ್ಟು ಕೊಟ್ಟಿದ್ದಾರೆ ಅವರು, ಆಂಗಲ್ ಬಿ 60 ಡಿಗ್ರಿ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಅವರು ನಮಗೆ ಎ ಸಿ ಅನ್ನ ಮತ್ತೆ ಬಿ ಸಿ ಅನ್ನ ಸೆಪರೇಟ್ ಆಗಿ ಕೊಟ್ಟಿಲ್ಲ, ಅವರು ಎ ಸಿ ಪ್ಲಸ್ ಸಿ ಬಿ ಅನ್ನ ಕೊಟ್ಬಿಟ್ಟಿದ್ದಾರೆ. ನೋಡಿ, ಬಿ ಸಿ ಪ್ಲಸ್ ಸಿ ಎ ಅಂದ್ರೆ ಬಿ ಸಿ ಪ್ಲಸ್ ಸಿ ಎ ಅನ್ನ ಒಟ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಎಷ್ಟು, ಇವೆರಡು ಸೇರ್ಬಿಟ್ಟು 8.4 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅವರು. ಈ ತರದ ಸಂದರ್ಭದಲ್ಲಿ ನಾವು ರಚನೆ ಮಾಡಬೇಕಿದೆ. ಹಾಗಾಗಿ ರಚನೆ ಮಾಡಲಿಕ್ಕೆ ಯಾವ ಹಂತಗಳನ್ನ ಫಾಲೋ ಮಾಡ್ತೀವಿ ಅದನ್ನ ನಾನು ಈಗ ಮ್ಯಾಥಮೆಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಬಳಸಿ ಮಾಡ್ತೀನಿ ನೋಡೋಣ. ಮೊದಲನೇದಾಗಿ ನಾನು ಬೇಸ್ ಎ ಬಿ 5.8 ಸೆಂಟಿಮೀಟರ್ ಹೇಳ್ಕೊತೀನಿ. ಈ ಉದ್ದ ಏನಿದೆ, ಇದು ಎ ಬಿ 5.8 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ನಾವು ಇಲ್ಲಿ ಬಿ ನಲ್ಲಿ ಒಂದು ಆಂಗಲ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಆ ಆಂಗಲ್ ನ ಅಳತೆ ಎಷ್ಟಿದೆ ಅಂದ್ರೆ 60 ಡಿಗ್ರಿ ಇದೆ. ಆ 60 ಡಿಗ್ರಿಯನ್ನು ನಾವು ಪ್ರೊಟ್ರಾಕ್ಟರ್ ಅನ್ನು ಬಳಸಿ ಅಥವಾ ಕೋನಮಾಪಕವನ್ನು ಬಳಸಿ ಕಂಡು ಹಿಡಿಯೋದಿಲ್ಲ. ಈ 9ನೇ ತರಗತಿಯಲ್ಲಿ ನಾವು ಕಾಂಪಸ್ ಅನ್ನು ಬಳಸಿ ಅಥವಾ ಕೈವಾರವನ್ನು ಬಳಸಿ ಕಂಡು ಹಿಡಿತೀವಿ. ಅದನ್ನ ಹೇಗೆ ಮಾಡ್ತೀವಿ ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಈಗ ಈ ಬಿ ಎ ಬಿ ಅನ್ನ ಛೇದಿಸಿರುವಂತ ರೇಖೆಯಿಂದ ನಾನು ಒಂದು ಕಂಸವನ್ನು ಎಳಿತೀನಿ. ಈ ಕಂಸವನ್ನು ಎಳೆದೇನಿದೆ, ಇದು 60 ಡಿಗ್ರಿಯನ್ನು ಉಂಟು ಮಾಡಿರುತ್ತೆ. ಈ ಬಿ ಇಂದ ಇದು ಛೇದಿಸಿರುವ ಬಿಂದು ಏನಿದೆ, ಇದ್ರ ಮೂಲಕ ಹಾದು ಹೋಗುವಂತ ಒಂದು ರೇಖೆಯನ್ನು ಎಳೆದ್ವಿ ಅಂದ್ರೆ ಆಗ ನನಗೆ 60 ಡಿಗ್ರಿ ಸಿಗುತ್ತೆ. ಈಗ ನೋಡಿ, ಬಿ ಇಂದ ಒಂದು ರೇಖೆಯನ್ನು ಎಳಿತೇನೆ, ಬಿ ಇಂದ ಇದನ್ನ ಹಾದು ಹೋಗುವಂತೆ, ಇದರಲ್ಲಿ ಪಾಸ್ ಆಗಬೇಕದು. ಇದನ್ನ ಬಿಟ್ಟಿದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ನಾವು, ನಮಗೆ ಅಳತೆ ತಕ್ಕಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡಬೇಕಂದ್ರೆ, ಇಲ್ಲಿ ಎ ಬಿ ಇಲ್ಲಿದೆ, ಸಿ ಈ ಭಾಗದಲ್ಲಿ ಎಲ್ಲೋ ಬರುತ್ತೆ ಸಿ, ಇಲ್ಲಿ ಕೊನೆಗೆ ಬಂದಿರೋದನ್ನ ನಾನು ಎಕ್ಸ್ ಅಂತ ತೆಗೆದುಕೊಳ್ತೇನೆ. ಇದರ ಮೇಲೆ ನಾನು 8.4 ಸೆಂಟಿಮೀಟರ್ ಅನ್ನ ತೆಗೆದುಕೊಳ್ತೇನೆ. ಏಕೆಂದ್ರೆ ನಮಗೆ ಬಿಡಿ ಬಿಡಿಯಾಗಿ ಎ ಸಿ ಮತ್ತೆ ಬಿ ಸಿ ಏನೋ ಕೊಟ್ಟಿಲ್ಲ, ಅದು ಒಟ್ಟಾಗಿ ಕೊಟ್ಟಿದ್ದಾರೆ, ಬಿ ಸಿ ಪ್ಲಸ್ ಸಿ ಎ ಅಂತ ಒಟ್ಟಾಗಿ ಕೊಟ್ಟಿರೋದ್ರಿಂದ ನಾನು ಒಂದೇ ನೆಲದಲ್ಲಿ 8.4 ಸೆಂಟಿಮೀಟರ್ ಅನ್ನು ತೆಗೆದುಕೊಳ್ತೇನೆ. ನೋಡಿ, ಅಳತೆ ಮಾಡ್ತೀನಿ 8.4 ಸೆಂಟಿಮೀಟರ್. ಇದನ್ನು ಎರಡು ರೀತಿ ಮಾಡಬಹುದು. 8.4 ಸೆಂಟಿಮೀಟರ್ ನ ನಾವು ಕಾಂಪಸ್ ಅಲ್ಲಿ ತೆಗೆದುಕೊಂಡು ಬಿ ಇಂದ ಕಟ್ ಸಹ ಮಾಡಬಹುದು, ಅಥವಾ ಇಲ್ಲಿಂದಲೇ ನಾವು 8.4 ಸೆಂಟಿಮೀಟರ್ ತೆಗೆದುಕೊಂಡು ಬರುತ್ತೆ.
ಈ ಅಳತೆ 8.4 cm ಇದೆ. ಬಿ ಇಂದ ಇಲ್ಲಿವರೆಗೆ ಇರುವಂತಹ ಈ ಅಳತೆ ಏನಿದೆ ಅದು 8.4 cm ಇದನ್ನ ನಾವು ನೋಡ್ತೀವಿ. ಇದನ್ನ ನಾನು ಡಿ ಅಂತ ತೆಗೆದುಕೊಳ್ತೇನೆ. ಈಗ ಡಿ ಇಂದ ಎಗೆ ಜಾಯಿನ್ ಮಾಡಬೇಕು, ಜಾಯಿನ್ ಮಾಡಿರೋದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಡಾಟೆಡ್ ಲೈನ್ ಅಲ್ಲಿ ಬರೀತಾ ಇದ್ದೇನೆ. ಈಗ ನಾವು ಇನ್ನೇನ್ ಮಾಡ್ಬೇಕಂದ್ರೆ ಈ ಎಡಿಯ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ನ ಹೇಳಬೇಕು, ಲಂಬಾರ್ಧಕವನ್ನು ಹೇಳಬೇಕು. ಎನ್ನ ಸಮ ಅರ್ಧ ಆಗುವಂತೆ ಒಂದು ಪರ್ಪೆಂಡಿಕ್ಯುಲರ್ ಬರಬೇಕು, ಆ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಒಂದು ಏನು ಅಂದ್ರೆ ಈ ಎಡಿಗೆ ಅರ್ಧದಕ್ಕಿಂತ ಹೆಚ್ಚು, ಅರ್ಧದಕ್ಕಿಂತ ಹೆಚ್ಚು ಅಳತೆಗೆ ನಮಗೆ ಅನುಕೂಲವಾಗುವ ಅಳತೆಯನ್ನು ತೆಗೆದುಕೊಂಡು ಕಂಪಸ್ ಅಲ್ಲಿ ಎರಡೂ ಬದಿನಲ್ಲಿ ನಾವು ಕಟ್ ಮಾಡಬೇಕು. ಅರ್ಧದಕ್ಕಿಂತ ಹೆಚ್ಚು ತೆಗೆದುಕೊಂಡು ನೋಡಿ ಒಂದು ಸಾರಿ, ನಂತರದಲ್ಲಿ ಅದೇ ಕಡೆಯಿಂದ ಇನ್ನೊಂದು ಬದಿನಲ್ಲಿ ಇಳಿದಿರಬೇಕು. ಈಗ ಈ ಅಳತೆಯನ್ನು ಬದಲಿ ಮಾಡದೆ ಎನಲ್ಲಿ ಕಟ್ ಮಾಡಿದಾಗೆ ಈಗ ಡಿ ನಲ್ಲಿ ಇಟ್ಬಿಟ್ಟು ಈಗ ಎಳೆದಿದ್ದನ್ನ ಕಟ್ ಮಾಡಬೇಕು. ಅದನ್ನ ಇಲ್ಲೊಂದು ಕಡೆ ಕಟ್ ಆಯ್ತು, ಇಲ್ಲೊಂದು ಕಡೆ ಕಟ್ ಆಯ್ತು. ಈಗ ಇವೆರಡು ಏನು ಕಟ್ ಆಗಿರೋ ಲೈನ್ ಇದೆ, ಇಲ್ಲಿ ನಮಗೊಂದು ಇಂಟರ್ಸೆಕ್ಟ್ ಆಗಿ ಒಂದು ಪಾಯಿಂಟ್ ಸಿಕ್ಕಿದೆ, ಅವೆರಡನ್ನು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಬೇಕು. ಈಗ ಜಾಯಿನ್ ಮಾಡಿದೆ ಅಲ್ಲ, ಈ ಜಾಗವನ್ನ ನಾನು ಸಿ ಅಂತ ಬರ್ಕೊತೀನಿ. ಸಿ ಇದು ಎ ಬಿ ಸಿ ಸಿಕ್ಕಿದೆ. ಈಗ ಸಿ ಇಂದ ಎನ್ನ ಜಾಯಿನ್ ಮಾಡ್ತೇನೆ. ಈಗ ನಮಗೆ ಬೇಕಿರುವಂತದ್ದು ಟ್ರಯಾಂಗಲ್ ಯಾವುದು ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ. ಆ ಟ್ರಯಾಂಗಲ್ ಎ ಬಿ ಸಿ ಅನ್ನ ನಾವೀಗ ನೋಡ್ಬೋದು. ಏನಿದೆ ಇದು ಟ್ರಯಾಂಗಲ್ ಎ ಬಿ ಸಿ, ನಮಗೆ ಬೇಕಿದ್ದ ಟ್ರಯಾಂಗಲ್ ಎ ಬಿ ಸಿ ಆಗಿದೆ. ಈಗ ನಾವು ಹೇಗೆ ಜಸ್ಟಿಫೈ ಮಾಡೋದು ನೋಡೋಣ. ಈಗ ಅವರು ಎ ಬಿ 5.8 cm ಕೊಟ್ಟಿದ್ರು, ಬಿ ಸಿ ಮತ್ತೆ ಸಿ ಎ ವ್ಯಾಲ್ಯೂ ಅನ್ನ ಸೆಪರೇಟ್ ಆಗಿ ಬಿ ಸಿ ಎಷ್ಟಿದೆ ಸಿ ಎ ಎಷ್ಟಿದೆ ಕೊಟ್ಟಿದ್ದಿಲ್ಲ, ಒಟ್ಟಾಗಿ ಬಿ ಸಿ ಪ್ಲಸ್ ಸಿ ಎ 8.4 cm ಅಂತ ಕೊಟ್ಟಿದ್ರು. ಹಾಗಾಗಿ ನಾವು ಇದು ಬಿ ಸಿ ಪ್ಲಸ್ ಸಿ ಎ ಟೋಟಲ್ ಆಗಿ ಈಗ 8.4 cm ಇದೆಯೋ ನೋಡ್ಬೋದು. ನಾವು ಹೀಗೆ ಮ್ಯಾನ್ಯೂಲಿ ಅಳದ್ರೆ 8.4 cm ಇರುತ್ತೆ, ಥಿಯರಿಟಿಕಲಿ ಹೇಗೆ ಪ್ರೂವ್ ಆಗುತ್ತೆ ನೋಡೋಣ. ಈಗ ಈ ಎಡಿಯ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇದೆ, ಇದು ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇದೆ ಸಿ ನಲ್ಲಿದೆ. ಈ ಸಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ನಲ್ಲಿರೋದ್ರಿಂದಾಗಿ ನೋಡಿ, ಇದರಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇಂದಾಗಿ ಈ ಸಿ ಎ ಮತ್ತೆ ಸಿ ಡಿ ಸೇಮ್ ಆಗಿರುತ್ತೆ. ದೇರ್ಫೋರ್ ಸಿ ಎ ಇಸ್ ಈಕ್ವಲ್ ಟು ಸಿ ಡಿ ಆಗಿರುತ್ತೆ. ಈಗ ಇಲ್ಲಿ ಸಿ ಎ ಸಿ ಡಿ ಸೇಮ್ ಆದಾಗ ನಮಗೆ ಅವರು ಕೊಟ್ಟಿದ್ದು ಏನಪ್ಪಾ ಅಂದ್ರೆ ನೋಡಿ, ಬಿ ಸಿ ಪ್ಲಸ್ ಸಿ ಡಿ ನಾವು ಬರ್ಕೊಂಡಿರೋದು, ಬಿ ಸಿ ಪ್ಲಸ್ ಸಿ ಡಿ ಏನಾಗಿದೆ, ಬಿ ಸಿ ಪ್ಲಸ್ ಸಿ ಡಿ 8.4 cm ಇದೆ. ನೋಡಿ ಬಿ ಸಿ ಅನ್ನ ನಾನು ಬಿ ಸಿ ಅಂತಾನೆ ತೆಗೆದುಕೊಂಡಿನಿ, ಈ ಸಿ ಡಿ ಯ ಬದಲಾಗಿ ನಾನು ಸಿ ಎ ಅಂತ ಬರೀತೀನಿ, ಇಸ್ ಈಕ್ವಲ್ ಟು 8.4 cm. ಈಗ ನೋಡಿ ಏನಾಯ್ತು, ಕೊಟ್ಟಿರುವಂತಹ ಕಂಡೀಷನ್ ಏನಾಗಿದೆ, ಬಿ ಸಿ ಪ್ಲಸ್ ಸಿ ಎ, ಬಿ ಸಿ ಪ್ಲಸ್ ಸಿ ಎ ಇಸ್ ಈಕ್ವಲ್ ಟು 8.4 cm. ದೇರ್ಫೋರ್ ನನಗೆ ಬೇಕಿದ್ದಂತಹ ಟ್ರಯಾಂಗಲ್ ಎ ಬಿ ಸಿ ಅದು ಇಲ್ಲಿ ಶೇಡ್ ಮಾಡಿರೋ ಜಾಗದಲ್ಲಿ ಕಾಣ್ತಾ ಇದೆ. ಹೀಗೆ ನಾವು ಮೂರು ಕಂಡೀಷನ್ಗಳು ಕೊಟ್ಟಾಗ, ಯಾವ್ದು ಮೂರು ಕಂಡೀಷನ್ ಅಂದ್ರೆ ಒಂದು ಟ್ರಯಾಂಗಲ್ನ ಬೇಸ್, ಮತ್ತೆ ಒಂದು ಬೇಸ್ ಆ್ಯಂಗಲ್, ಈ ಬೇಸ್ ಆ್ಯಂಗಲ್ ಇದೆ ಇದು 60° ಬೇಸ್ ಆ್ಯಂಗಲ್, ನೆಕ್ಸ್ಟ್ ಮತ್ತೆ ಈ ಅದರ್ ಟೂ ಸೈಡ್ಸ್ಗಳ ಒಂದು ಸಮ್ ಕೊಟ್ಟಾಗ ನಾವು ಟ್ರಯಾಂಗಲ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ನೋಡಿದ್ವಿ. ಧನ್ಯವಾದಗಳು.